ವಿಶ್ವಕಪ್ನಲ್ಲಿ ಪಾಕ್ ವಿರುದ್ಧ ಭಾರತಕ್ಕೆ ಸಿಕ್ಕಿದ್ದು 7ನೇ ಗೆಲುವು. ಭಾರತ ನಿರ್ಮಿಸಿದ ಹೊಸ ದಾಖಲೆ ಯಾವ್ದು ಗೊತ್ತಾ? ಪಾಕ್ಗಿಂತ 10 ಹೆಜ್ಜೆ ಮುಂದಿರುವ ಭಾರತ. ನ್ಯೂಯಾರ್ಕ್ನಲ್ಲಿ ನಡೆದಂತಹ ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯದಿಂದ ಭಾರತ ಮತ್ತೊಂದು ಹೊಸ ದಾಖಲೆಯೊಂದನ್ನು ಸೃಷ್ಟಿಸಿದೆ. ಒಂದೇ ತಂಡದ ವಿರುದ್ಧ T20 ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಜಯವನ್ನು ಗಳಿಸಿದಂತಹ ತಂಡ ಅಂತ ಭಾರತ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇನ್ನು ಈ ಬಗ್ಗೆ ಸಾಕಷ್ಟು ಮೆಚ್ಚುಗೆ ಸಹ ವ್ಯಕ್ತವಾಗ್ತಾ ಇದೆ. 7ನೇ ಬಾರಿಗೆ ಜಯ ಲಭಿಸಿದೆ ನಮ್ಮ ಭಾರತ ತಂಡಕ್ಕೆ, ಅದು ಕೂಡ ಪಾಕಿಸ್ತಾನದ ವಿರುದ್ಧ. ಇದು ಒಂದು ರೀತಿ ಖ್ಯಾತಿಗೆ ಹೆಸರಾಗಿದೆ ಭಾರತ. ನ್ಯೂಯಾರ್ಕ್ ಸಿಟಿಯಲ್ಲಿ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಪಂದ್ಯ ನಸೋ ಅನ್ನುವಂತಹ ಸ್ಟೇಡಿಯಂನಲ್ಲಿ ಪಂದ್ಯಗಳು ನಡೆದಿದ್ವು. ಈ ಪಂದ್ಯ ಸಾಕಷ್ಟು ಕೌತುಕ, ವಾಗ್ವಾದ ಜೊತೆಗೆ ರೋಚಕತೆಯಿಂದ ಕೂಡಿತ್ತು. ಇತ್ತ ಕಡೆ ಎರಡೂ ತಂಡಗಳಿಂದಲೂ ಕೂಡ ಗೆಲುವಿಗಾಗಿ ತೀವ್ರ ಪೈಪೋಟಿ, ಪ್ರಬಲ ಹೋರಾಟ ಕಂಡು ಬರ್ತಾ ಇತ್ತು. ಆದರೆ ಫಲಿತಾಂಶದ ವಿಚಾರದಲ್ಲಿ ಭಾರತ ಯಾವತ್ತೂ ಪಾಕ್ಗಿಂತ 10 ಹೆಜ್ಜೆ ಮುಂದೆ ಇರುತ್ತೆ. ಅದು ಭಾನುವಾರದ ಪಂದ್ಯದಲ್ಲಿಯೂ ಕೂಡ ಮತ್ತೊಮ್ಮೆ ಸಾಬೀತಾಯಿತು. ಈ ಬಾರಿಯದ್ದು T20 ವಿಶ್ವಕಪ್ನಲ್ಲಿ ಪಾಕ್ ವಿರುದ್ಧ ಭಾರತಕ್ಕೆ ಲಭಿಸಿದ 7ನೇ ಗೆಲುವು ಅಂತ ಹೇಳಬಹುದು. T20 ವಿಶ್ವಕಪ್ನಲ್ಲಿ ತಂಡವೊಂದರ ವಿರುದ್ಧ ಯಾವುದೇ ತಂಡಕ್ಕೆ ಸಿಕ್ಕ ಅತಿ ಹೆಚ್ಚು ಗೆಲುವು ಎಂಬ ಖ್ಯಾತಿಗೆ ಈಗ ಭಾರತ ಪಾತ್ರವಾಗಿದೆ. 2021 ವಿಶ್ವಕಪ್ನಲ್ಲಿ ಒಂದು ಪಂದ್ಯ ಸೋತಿದ್ದು ಬಿಟ್ಟರೆ ಭಾರತ 2007 ಟೂರ್ನಿಯ ಫೈನಲ್ ಸೇರಿ ಎಲ್ಲಾ ಪಂದ್ಯಗಳಲ್ಲಿಯೂ ಕೂಡ ಪಾಕ್ ವಿರುದ್ಧ ಗೆದ್ದಿದೆ. ಈ ಮೊದಲು ತಂಡವೊಂದರ ವಿರುದ್ಧ ಗರಿಷ್ಠ ಪಂದ್ಯ ಗೆದ್ದ ದಾಖಲೆಯನ್ನ ಪಾಕ್ ಹೆಸರಲ್ಲಿತ್ತು. ಇದೀಗ ಬಾಂಗ್ಲಾ ವಿರುದ್ಧ ಪಾಕ್ T20 ವಿಶ್ವಕಪ್ನಲ್ಲಿ ಆಡಿರುವಂತಹ 6 ಪಂದ್ಯಗಳಲ್ಲಿಯೂ ಕೂಡ ಗೆದ್ದಿತ್ತು. ಈವರೆಗಿನ ದಾಖಲೆಗಳಾಗಿತ್ತು. ಇದು ಅತಿ ಹೆಚ್ಚು ಆಟ ಗೆದ್ದಿರುವಂತಹ ತಂಡ ಅಂತ ಪಾಕ್ ಹೆಸರಲ್ಲಿ ಈ ದಾಖಲೆ ಇತ್ತು. ಅದನ್ನ ಈಗ ಭಾರತ ಹಿಂದಿಕ್ಕಿದೆ. ಭಾನುವಾರದ ಪಂದ್ಯದಲ್ಲಿ ಭಾರತ ತಂಡ ಇನ್ನು ಕೆಲ ದಾಖಲೆಗಳನ್ನ ತನ್ನ ಮುಡಿಗೇರಿಸಿಕೊಂಡಿದೆ, ತನ್ನ ಹೆಸರದಾಗಿಸಿಕೊಂಡಿದೆ. ಕನಿಷ್ಠ ರನ್ ರಕ್ಷಿಸಿ ಗೆದ್ದಂತಹ ಭಾರತ ಅನ್ನುವಂತಹ ಪಾತ್ರಕ್ಕೂ ಕೂಡ ಅದು ಭಾಜನವಾಗಿದೆ. ಭಾರತದಿಂದ ತಂಡ T20 ವಿಶ್ವಕಪ್ನಲ್ಲಿ ಜಂಟಿ ಅತಿ ಕನಿಷ್ಠ ಸ್ಕೋರ್ ಮಾಡಿ ಆ ಸ್ಕೋರನ್ನು ರಕ್ಷಿಸಿ ಪಂದ್ಯವನ್ನು ಗೆದ್ದುಕೊಂಡು ಸಾಧನೆಯನ್ನು ಮಾಡಿದೆ. ಈ ಮೊದಲು 2014 ವಿಶ್ವಕಪ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಶ್ರೀಲಂಕಾ ತಂಡ 120 ರನ್ ರಕ್ಷಿಸಿ ಗೆಲುವನ್ನು ಸಾಧಿಸಿತ್ತು. ಉಳಿದಂತೆ 2016 ವೆಸ್ಟ್ ಇಂಡೀಸ್ ವಿರುದ್ಧ ಅಫ್ಘಾನಿಸ್ತಾನ 124 ರನ್ನನ್ನು ಗಳಿಸ್ಕೊಂಡಿತ್ತು. ಭಾರತ ವಿರುದ್ಧ ನ್ಯೂಜಿಲೆಂಡ್ 127 ರನ್ನನ್ನು ರಕ್ಷಿಸಿ ಗೆಲುವನ್ನು ತನ್ನದಾಗಿಸಿಕೊಂಡಿತ್ತು.